रोहिणी किचन चैनल के स्वागत। इवत्तु ईजी पनीर पलावन याव रीतियागि मनेले माड्कोबहुदु अंत नोडोण। मोदलिगे ओंदु प्यान गे एरडु टेबल स्पून अष्टु एण्णे हाकि आमेले ई रीति कट माड्कोंड 200 ग्राम अष्टु पनीर अन्न गोल्डन ब्राउन कलर बरुव तनक मीडियम फ्लेम नल्लि एल्ल साइड अन्न फ्राई माड्कोबेकु। ಈ ರೀತಿ ಫ್ರೈ ಆದ ನಂತರ ಇದನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ಳಿ। ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ನಷ್ಟು ಪುದೀನ, 1 ಕಪ್ ನಷ್ಟು ಕೊತ್ತಂಬರಿ ಸೊಪ್ಪು, ಮೀಡಿಯಂ ಸೈಜ್ನ 1 ಟೊಮೆಟೊ, 2 ಹಸಿಮೆಣಸಿನಕಾಯಿ, 1 ಇಂಚಿನಷ್ಟು ಶುಂಠಿ, 2 ಪೀಸ್ ಬೆಳ್ಳುಳ್ಳಿ, ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ। ಆಮೇಲೆ 2 ಪೀಸ್ ನಷ್ಟು ಚಕ್ಕೆ, 1 ಸ್ಟಾರ್, 3 ಲವಂಗ, 2 ಏಲಕ್ಕಿ, 1 ಟೀಸ್ಪೂನ್ ನಷ್ಟು ಕಾಳುಮೆಣಸು ಇಷ್ಟನ್ನ ಈ ರೀತಿಯಾಗಿ ಪುಡಿ ಮಾಡಿಟ್ಕೊಳ್ಳಿ। ಈಗ ಒಂದು ಪ್ಯಾನ್ ಗೆ 2 ಟೇಬಲ್ ಸ್ಪೂನ್ ನಷ್ಟು ತುಪ್ಪ ಹಾಕಿ ತುಪ್ಪ ಬಿಸಿಯಾದ ಮೇಲೆ ಪುಡಿ ಮಾಡಿಟ್ಟಂತ ಗರಂ ಮಸಾಲಾ ಹಾಗೂ ಪಲಾವ್ ಎಲೆಯನ್ನ ಹಾಕಿ ಈ ರೀತಿ ಲೋ ಫ್ಲೇಮ್ ನಲ್ಲಿ ಮಿಕ್ಸ್ ಮಾಡಿ। ಆಮೇಲೆ ಈ ರೀತಿ ಕಟ್ ಮಾಡಿದ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಹಾಕಿ 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿ। ಇಷ್ಟಾದ ನಂತರ ಈಗ ಗ್ರೈಂಡ್ ಮಾಡಿದ ಮಸಾಲಾ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಮಸಾಲೆಯ ಹಸಿವಾಸನೆ ಹೋಗೋ ತನಕ ಮುಚ್ಚಳ ಮುಚ್ಚಿ ಬೇಯಿಸಿ। ಮಸಾಲೆಯ ಹಸಿವಾಸನೆ ಹೋದ ನಂತರ 1/2 ಕಪ್ನಷ್ಟು ನೆನೆಸಿಟ್ಟ ಬಟಾಣಿ, 1/2 ಕಪ್ನಷ್ಟು ಕ್ಯಾರೆಟ್, 1/2 ಕಪ್ನಷ್ಟು ಬೀನ್ಸ್ ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ। ಈ ರೀತಿ 4 ರಿಂದ 5 ನಿಮಿಷ ಹುರ್ಕೊಂಡ ನಂತರ 3 ಲೋಟದಷ್ಟು ನೀರನ್ನ ಹಾಕಿ ಕುದಿಸ್ಕೋಬೇಕು। ನೀರು ಕುದಿ ಬಂದ ನಂತರ ಇದಕ್ಕೆ 1 ಕಪ್ ನಷ್ಟು ನೆನೆಸಿಟ್ಟಂತ ಬಾಸ್ಮತಿ ರೈಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಫ್ರೈ ಮಾಡಿದ ಪನ್ನೀರ್ ಅನ್ನು ಹಾಕಿ ಒಳ್ಳೆ ರೀತಿ ಮಿಕ್ಸ್ ಮಾಡಿ ನೀರು ಕಂಪ್ಲೀಟ್ ಆಗಿ ಡ್ರೈ ಆಗುವ ತನಕ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿ। ಈ ರೀತಿ ನೀರೆಲ್ಲ ಡ್ರೈ ಆದ ನಂತರ ಗ್ಯಾಸ್ ಅನ್ನು ಆಫ್ ಮಾಡಿದ್ರೆ ರುಚಿಯಾದ ಪನ್ನೀರ್ ಪಲಾವ್ ರೆಡಿ ಆಗಿರುತ್ತೆ। ಒಮ್ಮೆ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ರೆಸಿಪಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ।